ಕಾಂಗ್ರೆಸ್ ನ ಅಭ್ಯರ್ಥಿ, ಕಾಂಗ್ರೆಸ್ ನ ಹೈಕಮಾಂಡ್ ನ ಅಭ್ಯರ್ಥಿ, ನಮ್ಮೆಲ್ಲರ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಬಗ್ಗೆ ನಿಮ್ಗೆ ಆಗಲೇ ಗೊತ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸ್ವಲ್ಪ ಅಂತರದಿಂದ ಸೋತಿದ್ರು. ನಿವಾಸಿಯರು ವಯಸ್ಸಾಗಿದೆ, ಅವ್ರ ಕಾಯಿಲೆ ಇದೆ, ಅವರೊಂದ್ಸಾರಿ ಗೆಲ್ಸ್ಬೋಣ ಅಂತೇಳಿ ಹಾಂಗಲ್ ಮತಕ್ಷೇತ್ರದ ಜನ ಅವರಿಗೆ ಓಟ್ ಹಾಕ್ಬಿಟ್ಟು ಕರೀತಾರೆ. ಪಾಪ ಉದಾಸಿಯವರು 5 ವರ್ಷ ತುಂಬಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳಿಂದ ಏನೇನೋ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆಯಾ? ಇವತ್ತು ಬೆಲೆ ಏರಿಕೆ, ಗೊಬ್ಬರದ ಬೆಲೆ, ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ, ಅಕ್ಕಿ ಬೆಲೆ, ಗೋಧಿ ಬೆಲೆ, ತಿಂಡಿಗಳ ಬೆಲೆ, ಪೆಟ್ರೋಲ್ ಬೆಲೆ, ಅಡಿಗೆ ಎಣ್ಣೆ ಬೆಲೆ, ಗ್ಯಾಸ್ ಬೆಲೆ, ಕೊಂಡ್ಕೊಳಕ್ಕೆ ಆಗ್ತದ? ಇದನ್ನ ಯಾರು ಮಾಡಿರೋರು? ಕೇಂದ್ರದ ನರೇಂದ್ರ ಮೋದಿ ಅವರು, ಇಲ್ಲಿನ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರನ್ನ ತೆಗೆದುಹಾಕಿದ್ರು. ಯಡಿಯೂರಪ್ಪನವರು ಮನೆ ಕಳಿಸಿದ್ರು, ಬಸವರಾಜ ಬೊಮ್ಮಾಯಿಯನ್ನು ಕರ್ಕೊಂಡು ಕುಳ್ಳಿಸಿದ್ದಾರೆ. ವ್ಯಕ್ತಿ ಬದಲಾವಣೆ ಆಯಿತು, ಅದೇ ಬಿಜೆಪಿ ಸರ್ಕಾರ ಇರೋದು ಇಲ್ಲಿ. ಇವತ್ತು ಬಿಜೆಪಿಯ ದುರಾಡಳಿತ, ಭ್ರಷ್ಟಾಚಾರ, ರೈತರ ಮೇಲಿನ ದೌರ್ಜನ್ಯ, ಇದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಏನಾಗಿದೆ ಉತ್ತರ ಪ್ರದೇಶದಲ್ಲಿ, ರೈತರು ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ತಗೊಳ್ಳಿ, ರದ್ದು ಮಾಡಿ ಅಂತೇಳಿ ಚುನಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿ ಹೊರವಲಯದಲ್ಲಿ ಕಳೆದ 10 ತಿಂಗಳುಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮುಂದೆ ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಕೇಂದ್ರದ ಒಬ್ಬ ಮಗ, ಕೇಂದ್ರದ ಒಬ್ಬ ಮಂತ್ರಿಯ ಮಗ ಅಜಯ್ ಮಿಶ್ರಾ ಅವರ ಮಗ ಆಶೀಶ್ ಮಿಶ್ರಾ ಅವರದೇ ಸ್ವಂತ ಕಾರಿನಲ್ಲಿ ರೈತರ ಮೇಲೆ ಆಯಿಸಿ 4 ಜನ ರೈತರನ್ನು ಕೊಂದು ಹಾಕಿದ್ದಾರೆ. ಇದನ್ನ ಏನಂತ ಕರಿಬೇಕು? ಈ ಸರ್ಕಾರನ ಕೊಲೆಗಡುಕ ಸರ್ಕಾರ ಅಂತ ಕರಿಬೇಕ ಬೇಡ? ಕೊಲೆಗಡುಕ ಸರ್ಕಾರ ಅಂತ ಕರಿಬೇಕ ಬೇಡ? ಈ ಕೊಲೆಗಡುಕ ಸರ್ಕಾರನ ಕಿತ್ತೊಗಿಬೇಕ ಬೇಡ? ಕಿತ್ತೊಗಿಯೋದಾದ್ರೆ ಗಾಳಿ ದಿಲ್ಸೇ. ಈ ಬೇಡ ಬೇಡ, ಇಲ್ಲೇ ಸಾಕು. ಈ ಕೊರಗಡಕ ಸರ್ಕಾರವನ್ನ ಕಿತ್ತೊಗಿಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಿಮ್ಮೆಲ್ಲರ ಕರ್ತವ್ಯ. ನಮ್ಮ ಪಕ್ಷದ ನಾಯಕಿ ನಿಮ್ಗೆ ಯಾರು ಪ್ರಿಯಾಂಕಾ ಗಾಂಧಿ ಅವರು
ಸತ್ತ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿಕ್ಕೆ ಹೋದಾಗ ಪ್ರಿಯಾಂಕಾ ಗಾಂಧಿ ಅವರನ್ನು ಅರೆಸ್ಟ್ ಮಾಡಿ ಎರಡು ದಿನಗಳ ಕಾಲ ಅವರಿಗೆ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಲ್ಲಿ ಇರ್ತಾರೆ. ಅವ್ರ ಮೇಲೆ ಎಫ್ಐಆರ್ ಇಲ್ಲ, ಯಾವುದೇ ಅಪರಾಧ ಇಲ್ಲ, ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಕೊಲೆಗಡಕ ಸರ್ಕಾರ ದೇಶದಲ್ಲಿ ಯಾವ ಕಾರಣನೂ ಕೂಡ ಬಂದಿರಲಿಲ್ಲ. ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ತಾರೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ, ಈ ಜಿಲ್ಲೆಯವರು ಬಂದು ಕೇಳ್ಬೋದು ನಾನು ನಮ್ಮ ಜಿಲ್ಲೆ ವೋಟ್ ಕೊಡಿ ಅಂತೇಳಿ. ದಯಮಾಡಿ ಅವರ ಸೋಗಿನ ಮಾತುಗಳಿಗೆ ಮರಳಾಗಬೇಡಿ. ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅದೇ ಮಾತನ್ನ ಬಸವರಾಜ ಬೊಮ್ಮಾಯಿ ಅವರು ಕೇಳಬೇಕಾಗ್ತದೆ. ಈ ಎರಡು ತಿಂಗಳಾಯ್ತು ಬಂದು ಮುಖ್ಯಮಂತ್ರಿಯಾಗಿ ಏನಾದ್ರು ಬದಲಾವಣೆ ಮಾಡಿದಾರ? ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಯ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ? ಇದೇ ಯಡಿಯೂರಪ್ಪರಿದ್ರು ರೈತರಿಗೆ ಪರಿಹಾರ ಕೊಡ್ತೀನಿ, ಕೊರೋನಾ ರೋಗಿಗಳಲ್ಲಿ ನೆರಳಿರ್ತಕ್ಕಂಥವರಿಗೆ ಸತ್ತವರಿಗೆ ಪರಿಹಾರ ಕೊಡ್ತೀನಿ ಅಂತಂದ್ರು. ಇವತ್ತವರಿಗೆ ಒಂದು ರೂಪಾಯಿ ಕೊಡಲಿಲ್ಲ. ನೇಕಾರರು ಕೊಡ್ತೀವಿ ಅಂದ್ರು, ಕೌರಿಕರು ಕೊಡ್ತೀವಿ ಅಂತಂದ್ರು, ಮಡಿವಾಳರು ಕೊಡ್ತೀವಿ ಅಂತಂದ್ರು, ಆಟೋ ರಿಕ್ಷಾದವರು ಕೊಡ್ತೀವಿ ಅಂತಂದ್ರು, ಬೀದಿ ವ್ಯಾಪಾರಿಗರು ಕೊಡ್ತೀವಿ ಅಂತಂದ್ರು, ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ. ಬಂದಿದ್ದೀವಿ ಯಾರಿಗಾದ್ರು ಬಂದಿದ್ದೀವಿ ಯಾರಿಗಾದ್ರು ಇವತ್ತು ನಿಮ್ಮ ಸಿಟ್ಟನ್ನ ನಿಮ್ಮ ಕೋಪವನ್ನ ವ್ಯಕ್ತ ಮಾಡತಕ್ಕಂಥದ್ದು ಮತದಾನದ ಮೂಲಕ ಮಾಡಬೇಕಾಗ್ತದೆ. ಮತದಾನದ ಮೂಲಕ ಯಾರು ಇವನು ಏನಾಗ್ತದೆ ಅವನಿಗೆ ಡ್ರೈವರ್ಗೆ? ಆದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ನಿಮ್ಮ ಹಳ್ಳಿ ಹಳ್ಳಿಗಳಿಗೆ ಬರ್ತೀವಿ ನಾವು.